I just can't let you go. Lord knows that I've tried to. You said I was the only one. No one likes being like. ಓಕೆ ಫ್ರೆಂಡ್ಸ್, ನಾನು ಇವಾಗ ನಿಶಾನ ಸ್ಕೂಲಿಗೆ ಬಂದೆ. ಆ್ಯಕ್ಚುಲಿ ಇಲ್ಲಿ ಏನಕ್ಕೆ ಅಂತಂದರೆ ಇವತ್ತು ಅವಳಿಗೆ ಎಕ್ಸಾಮ್ ಇತ್ತು. ಅವಳು ಸ್ಕೆಚ್ ಪೆನ್ ಏನಿದೆ ನೋಡಿ, ಸ್ಕೆಚ್ ಪೆನ್ ಅಲ್ಲ ಪೆನ್ಸಿಲ್ ಇದೆ ಅಲ್ಲ, ಕಲರ್ ಪೆನ್ಸಿಲ್, ಅದನ್ನ ಬಿಟ್ಟು ಬಂದಿದ್ಲು. ಅದನ್ನು ನಾನು ಹೋಗಿ ಇವಾಗ ಕೊಟ್ಟು ಬಂದೆ. ಆ್ಯಕ್ಚುಲಿ ಅವರಿಗೆ ಕಲರ್ ಕೊಡಲಿಕ್ಕಿತ್ತು. ನನಗೆ ಒಂದೇ ಸಲಕ್ಕೆ ನೆನಪಾಯಿತು ಮನೆಯಲ್ಲಿ, ಅದಕ್ಕೆ ಅಲ್ಲಿಂದ ಮನೆಯಿಂದ ಇಲ್ಲಿ ತನಕ ಬಂದೆ. ಇವಾಗ ಹೋಗ್ತಾ ಇದ್ದೀನಿ. ಸೊ ನಾನು ಏನು ಕೂಡ ಕುಡಿಲಿಲ್ಲ. ಆ್ಯಕ್ಚುಲಿ ನೀರು ಕುಡಿಬೇಕು ಅಂತ ಇತ್ತು, ನನಗೆ ಸ್ವಲ್ಪ ಗಂಟಲು ನೋವಿದೆ, ಅದು ಕೂಡ ಆಗಲಿಲ್ಲ. ಬಟ್ ನನಗನ್ಸ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಬನ್ನಿ ಇವಾಗ ಮನೆಗೆ ಹೋಗೋಣ. ಅಪ್ಪ ಎಷ್ಟೊಂದು ಬಿಸಿಲು ಅಂತೀರ ನೋಡಿ. ಮಕ್ಕಳಿಗಾಗಿ ಏನೆಲ್ಲ ಮಾಡಬೇಕಾಗುತ್ತೆ ಅಲ್ವಾ ಪೇರೆಂಟ್ಸ್. ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಹೀಗೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದೆ. ಅದಕ್ಕೆ ಏನಾಯಿತು, ಏನಾಗೋದಿಲ್ಲ, ಏನಾದರೂ ಅಡ್ಜಸ್ಟ್ ಮಾಡೋಣ ಅಂತ. ಅದಲ್ಲದೆ ಬೇರೆ ಬೇರೆ ಕ್ಲಾಸ್ನವ್ರು ಕೂತ್ಕೊಳ್ಳೋದು, ಸೊ ಎಲ್ಲರ ಜೊತೆ ಪೆನ್ಸಿಲ್ ಇರೋದಿಲ್ಲ, ರೈಟ್? ಎಲ್ಲರ ಜೊತೆ ಪೆನ್ಸಿಲ್ ಇರೋದಿಲ್ಲ. ಹಾಗೆ ಅವಳು ಹೇಳ್ತಾ ಇದ್ಲು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಅವಳ ಜೊತೆ ಕೂತ್ಕೊಳ್ಳೋದು ಅಂತ. ಅದಕ್ಕೆ ನನಗನ್ನಿಸ್ತು ಅವರ ಕ್ಲಾಸ್ನವರೇ ಆಗ್ತಾ ಇದ್ದರೆ ಸೊ ಸಿಗ್ತಾ ಇತ್ತು, ಬಟ್ ಬೇರೆ ಕ್ಲಾಸ್ನವರಲ್ಲ. ಅದಕ್ಕೋಸ್ಕರ ಹೋಗಿ ನಾನು ಕೊಟ್ಟು ಬಂದೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಪೇರೆಂಟ್ಸ್, ಇದು ಏನು ಮಾಡೋದು, ಮತ್ತೆ ಹೋಗಲೇಬೇಕು. ಇನ್ನು ಹೋಗಿಬಿಟ್ಟು ನನಗೆ ತಿನ್ನೋದೇನೂ ಇಲ್ಲ, ಇವತ್ತು ಫ್ರೈಡೇ, ನೋಡೋಣ ಏನು ಮಾಡೋದು ಅಂತ. ಇವಾಗ ನಾನು ಆ್ಯಪಲ್ ಇದೆ, ಆ್ಯಪಲ್ ತಿಂತೀನಿ. ಅದಾದಮೇಲೆ ಹೊರ ನಾನು ನೋಡಿದೆ ತುಂಬ ಹೂವು ಎಲ್ಲ ಬಂದಿದೆ. ನಾಳೆ ತುಳಸಿ ಪೂಜೆ ಅಲ್ವಾ, ಸೊ ನಾಳೆ ವಾಪಸ್ ನನಗೆ ಮತ್ತು ನಿಶಾನಿಗೆ ವಾಪಸ್ ಹೋಗಲಿಕ್ಕಿದೆ ನಿಶಾಳಿಗೆ. ನಾನು ಹೇಳಿದ್ದೀನಿ ತುಳಸಿಗೆ ಬೇಕಾಗಿರುವಂಥ ಐಟಮ್ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ. ಬಿಕಾಸ್ ನನ್ನ ಹಸ್ಬೆಂಡ್ ಬರೋದು ತುಂಬ ಲೇಟ್ ಆಗ್ಬೋದು, ನಾಳೆ ಸ್ಯಾಟರ್ಡೇ ಅಲ್ವಾ. ಹಾಗಾಗಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ನನಗೆ ಗಂಟಲು ನೋವು ಆಗ್ತಾ ಇದೆ, ಅದಕ್ಕೋಸ್ಕರ ನಾನೊಂದು ಸ್ಪೆಷಲ್ ಟೀ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಏನು ಹಾಕ್ತಾ ಇದ್ದೀನಿ ಅಂತಂದರೆ ಕರಿಮೆಣಸು, ಆಮೇಲೆ ಸ್ವಲ್ಪ ಚಕ್ಕೆ, ಆಮೇಲೆ ಸೊಂಪು, ಆಮೇಲೆ ಸ್ವಲ್ಪ ಹನಿ ಹಾಕಿ ಕುಡಿಬೇಕು ಅಂತ ಇದ್ದೀನಿ. ಅದರ ಜೊತೆ ಆ್ಯಪಲ್, ಇವತ್ತು ಫ್ರೈಡೇ ಅಲ್ವಾ ಹಾಗಾಗಿ. ಆ್ಯಂಡ್ ನನಗೆ ಗಂಟೆ ಇಷ್ಟ ಆಯ್ತು, ಇವಾಗ 10:30 ಆಗ್ತಾ ಬಂದಿದೆ. ನಮ್ಮ ನಾಯಿಗಳಿಗೆ ಅಣ್ಣ ಹಾಕಬೇಕು ಇವಾಗ, ಅದಕ್ಕೆ ಅಣ್ಣ ಹಾಕಬೇಕು. ಬಿಕಾಸ್ ಪದಾರ್ಥ ಬೆಳಿಗ್ಗೆ ನಾನು ಅಲಸಂಡೆ ಮಾಡಿದ್ದೆ. ಓಕೆ, ನಾನು ಇಲ್ಲಿ ವಾಸನೆ ನೋಡ್ತಾ ಇದ್ದೀನಿ ಅಣ್ಣ ಏನಾದರೂ ಆಗಿದೆ ಅಂತ. ಏನೂ ಆಗಿಲ್ಲ ಸದ್ಯಕ್ಕೆ. ಇವಾಗ ಇದನ್ನು ನಾಯಿಗೆ ಹಾಕಬೇಕು. ಆಮೇಲೆ ನನಗೆ ಸ್ವಲ್ಪ ಪಾತ್ರೆ ತೊಳೆಯಿದೆ ಬೆಳಿಗ್ಗೆದೆ, ಮತ್ತು ರಾತ್ರಿ ಎಲ್ಲ ನಾನು ರಾತ್ರಿನ ತೊಳಿತೀನಲ್ವ, ಪ್ರಾಬ್ಲಮ್ ಇರೋದಿಲ್ಲ. ಇವಾಗ ನಾಳೆ ತುಳಸಿ ಹಬ್ಬ, ನಿಮಗೆಲ್ರಿಗೂ ಹ್ಯಾಪಿ ತುಳಸಿ. ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಾಳೆ ಅಲ್ವಾ, ನಾಳೆ ಆದರೆ ನಿಶಾಳಿಗೆ ಎಕ್ಸಾಮ್ ಇರೋದಿಲ್ಲ ನಾಳೆ ಮತ್ತು ಸಂಡೇ. ಅವಳಿಗೆ ಸೋಮವಾರ ಮತ್ತು ಮ್ಯಾಥ್ಸ್ ಇದೆ, ಸೊ ಅದಕ್ಕೆ ಅವಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ನಾನು ಸುಮ್ಮನೆ ಈ ರೂಮಲ್ಲಿ ಕೂತ್ಕೊಳ್ತಾ ಇದ್ದೆ, ಏನೋ ಒಂದು ಯೋಚನೆ ಮಾಡ್ತಾ ಇದ್ದೆ. ತಟ್ಟನೆ ನನಗೆ ನೆನಪಾಯಿತು, ಓ ಇವಳು ಕಲರ್ ಬೇಕು ಅಂತ ಹೇಳಿದಾಳಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಡ್ರೆಸ್ ಏನಿದೆ ನೋಡಿ, ಇದಕ್ಕೆ ನಾನು ಇದಕ್ಕೆ ನಾನು ಐರನ್ ಕೂಡ ಹಾಕಿಲ್ಲ ಆ್ಯಕ್ಚುಲಿ. ಸೊ ನನಗೆ ನಿಶಾಳ ಸ್ಕೂಲಿಗೆ ಹೋಗಬೇಕಾದ್ರೇನೋ ನನಗೆ ಪರ್ಫೆಕ್ಟಾಗಿ ಐರನ್ ಎಲ್ಲ ಹಾಕಿ ಹೋಗೋದು ತುಂಬ ಇಷ್ಟ. ಸ್ಕೂಲ್ ಅಲ್ವಾ, ಸೊ ಡಿಸಿಪ್ಲಿನ್ ಬೇಕಾಗುತ್ತೆ. ಸೊ ಡಿಸಿಪ್ಲಿನ್ ಅಂತ ಹೇಳೋದಿಲ್ಲ, ಬಟ್ ನನಗೇನೋ ಆ ಥರ ಅನಿಸುತ್ತೆ, ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ನೀಟಾಗಿ ಹೋಗಬೇಕು ಅಂತ ಅನಿಸುತ್ತೆ. ಇದಕ್ಕೆ ಐರನ್ ಕೂಡ ಹಾಕಿಲ್ಲ. ನಮ್ಮ ಐರನ್ ಬಾಕ್ಸ್ ಏನಿದೆ ನೋಡಿ, ಅದು ಕೂಡ ಹಾಳಾಗಿದೆ. ನೋಡಬೇಕು ಇನ್ನು ಯಾವಾಗ ತರಿಸಿಕೊಳ್ಳೋದು ಅಂತ. ಆ್ಯಂಡ್ ಎಸ್, ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೇ ನಾನು ಅಂದ್ಕೊಂಡಿದ್ದೆ ತುಳಸಿ ಪೂಜೆಗೆ ದೀಪಾವಳಿಗೆ ನಾನು ಹೇಳಿದ್ದೆ ಅಲ್ವಾ, ನನ್ನ ಬಟ್ಟೆ ಹೊಲ್ದಾಗಿದೆ, ಅದು ಅಕ್ಕನ ಮನೆಯಲ್ಲಿದೆ ಅಂತ ಹೇಳಿಬಿಟ್ಟು. ಅಕ್ಕ ತಗೊಂಡು ಬಂದಿದ್ದಾಳೆ, ಅವಳು ಹೇಳ್ತಾ ಇದ್ದಾಳೆ ಬಂದು ತೊಕೊಂಡು ಹೋಗು ಅಂತ. ನನ್ನ ಮಗಳು ಏನಿದ್ದಾಳೆ ನೋಡಿ, ಅವಳಿಗೆ
ಹೋಗ್ಬೇಕಂತೆ ಅಕ್ಕನ ಮನೆಗೆ. ಬಿಕಾಸ್ ಈ ಸಲ ರಜೆ ಏನಿದೆ ನೋಡಿ, ಅದಕ್ಕೆ ನಾನು ಅವಳನ್ನು ಕಳಿಸಿರ್ಲಿಲ್ಲ. ಎಕ್ಸಾಮ್ ಇತ್ತಲ್ವಾ, ಒಂದು ಎಲ್ಲಾದರೂ ಹೋದರೆ ಮತ್ತೆ ಮಕ್ಕಳು ಎಲ್ಲಾನೂ ಮರೆತು ಬಿಡ್ತಾರೆ, ಅದಕ್ಕೋಸ್ಕರ ನಾನು ಅವಳನ್ನು ಏನೋ ಕರ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಅವಳಂದು ಅಲ್ಲಿ ಹೋಗಬೇಕಾದ್ರೆ ನೀವು ಒಬ್ಬರೇ ಹೋಗ್ತೀರಾ, ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ. ಒಂದು ರೀಸನ್ ಅದು. ಇನ್ನೊಂದು ರೀಸನ್ ಏನು ಅಂತಂದರೆ, ನಿಶಾಳಿಗೆ ಇವಾಗ ನಾನು ಹೊಸ ಬಟ್ಟೆ ಹಾಕ್ತೀನಿ, ಮಕ್ಕಳು ಹಾಗೇನಲ್ವಾ, ಅಮ್ಮ ಹೊಸ ಎಲ್ಲ ಮಕ್ಕಳಿಗೂ ಅಮ್ಮ ತುಂಬಿಕೊನ್ ಅಂತ ಹೇಳ್ಬೋದು ಎಲ್ಲ ಮಕ್ಕಳಿಗೂ. ಅದು ಹುಡುಗರಿಗಾಗಿರ್ಬೋದು ಹುಡುಗಿಯರಾಗಿರ್ಬೋದು, ತುಂಬ ಜನರಿಗೆ ಅಮ್ಮ ತುಂಬ ಐಕಾನ್ ಆಗಿರ್ತಾರೆ ಎಲ್ರದ್ದು ಅಲ್ವಾ. ಸೊ ಅದೇ ಥರ ನಾನು ಅಂದೆ, ನಾನು ಇವರೆಲ್ಲ ಯೋಚನೆ ಮಾಡ್ತಾ ಇದ್ದೆ, ನಾನು ಹೊಸ ಬಟ್ಟೆ ಹಾಕಿದರೆ ನಿಶಾಳಿಗೆ ಬೇಜಾರಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಶಿ ಈಸ್ ವೆರಿ ಇಂಪಾರ್ಟೆಂಟ್, ನನ್ನ ಮನೆಯಲ್ಲಿ ಮೊದಲ ಪ್ರಯಾರಿಟಿ ನಾನು ಅವಳಿಗೇ ಕೊಡೋದು, ಅದು ತಿಂಡಿಯಿಂದ ಇರಬಹುದು ಬಟ್ಟೆಯಿಂದ ಇರ್ಬೋದು. ಸೊ ಫಸ್ಟಿಗೆ ನಾನು ತಿಂಡಿ ಕೂಡ ಅಷ್ಟೇ, ನನ್ನ ಮನೆಯಲ್ಲಿ ಫಸ್ಟ್ ತಿಂಡಿ ನಾನು ಕೊಡೋದೇ ನಿಶಾಳಿಗೆ. ಹೇಳ್ತಾರಲ್ಲ ಮನೆ ಲಕ್ಷ್ಮಿ ಅಂತ, ಅದಕ್ಕೋಸ್ಕರ. ಆ್ಯಂಡ್ ನನಗೇನು ಅನಿಸ್ತು ಅಂದರೆ, ನಾನು ನಿನ್ನೆ ಅಲ್ಲಿ ಅವಳಲ್ಲಿ ಕೇಳಿದೆ, ಅದಕ್ಕೊಂದು ರೀಸನ್ ಅಂದಳು, ಅಲ್ಲಿ ಹೋಗಬೇಕಾದ್ರೆ ನಾನು ಬರ್ತೇನೆ, ನಾನು ಬಂದರೆ ಮಾತ್ರ ನೀವು ಅಲ್ಲಿ ಹೋಗಬೇಕು ಅಂತ. ಎರಡನೇದಾಗಿ ಅವಳ ಅಪ್ಪ ಅಂದರು, ಪರವಾಗಿಲ್ಲ ಅಮ್ಮ ಈ ಸಲ ಒಳ್ಳೆ ಡ್ರೆಸ್ ಹಾಕಲಿ, ನಿನಗೆ ನೆಕ್ಸ್ಟ್ ತೆಗೆದುಕೊಡ್ತೀನಿ ಅಂತ. ಬೇಡ ಬೇಡ, ಅಮ್ಮ ಹೊಸ ಬಟ್ಟೆ ಹಾಕ್ತಾ ಇದ್ದಾರೆ ಅಂತಂದರೆ ನಾನು ಕೂಡ ಹೊಸ ಬಟ್ಟೆ ಹಾಕಬೇಕು ಅಂತ ಅಂದಳು. ಅದಕ್ಕೋಸ್ಕರ ನಾನು ಅಂದರೆ ಇಟ್ಸ್ ಓಕೆ, ಮತ್ತು ನಾನು ಅಕ್ಕನಿಗೆ ಹೇಳಿದೆ ಇರಲಿ ಅಂತ, ಅವಳು ಕೂಡ ಆಯಿತು ಅಂತ ಅಂದ. ನನಗೆ ಅನಿಸ್ತು ಹನಿ ಹಾಕಿ ಕುಡಿಯೋಣ ಅಂತ. ಆಮೇಲೆ ಅನಿಸ್ತು ಇಟ್ಸ್ ಓಕೆ ಫೈನ್ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಮಾಡಿದ್ದೀನಿ. ಆ್ಯಂಡ್ ಸಖತ್ತಾಗಿದೆ ನಿಜವಾಗ್ಲೂ. ಫ್ರೆಂಡ್ಸ್, ನಾಳೆ ತುಳಸಿ, ಓಕೆ ತುಳಸಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನನಗೆ ಇವಾಗ ಸಾರಿ ತೊಕೊಳ್ಬೇಕು ಅಂತ, ತೊಗೊಳ್ಳೋದಲ್ಲ ಉಡಬೇಕು ಅಂತ ಇದ್ದೀನಿ. ನಾನು ಅಂದ್ಕೊಳ್ಳೋದು ನನ್ನ ದಿಬ್ಬನ್ನು ಸಾರಿ ಏನಿದೆ ನೋಡಿ, ಅದು ಹಾಕೊಳ್ತೀನಿ ಅಂತ. ಬ್ರೌನ್ ಕಲರಲ್ಲಿ, ಬ್ಲೂ ಕಲರಲ್ಲಿ ಕೂಡ ಇದೆ. ಹಾಗೇ ನಮ್ಮದು ಜನವರಿಯಲ್ಲಿ ಒಂದು ಮದುವೆ ಕೂಡ ಇದೆ, ನೋಡಬೇಕು ಯಾವುದು ಹಾಕೊಳ್ಳೋದು ಅಂತ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಗ್ರೀನ್ ಪಲಾವ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಗ್ರೀನ್ ಪಲಾವ್ ತುಂಬ ಇಷ್ಟ ಇರುತ್ತೆ, ತಿಂತಾಳೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಕ್ಕು ಸೊಪ್ಪು, ಆಮೇಲೆ ನಾನಿಲ್ಲಿ ಜೀರಿಗೆ ಮೆಣಸು ತೊಗೊಳ್ತಾ ಇದ್ದೀನಿ. ಓಕೆ, ನೀವು ಬೇಕಾದ್ರೆ ಕಾಯಿ ಮೆಣಸು ತೊಗೊಳ್ಬೋದು. ಹಾಗೆ ನಾನಿವತ್ತು ಕಡಲೆ ಕೂಡ ಹಾಕ್ತಾ ಇದ್ದೀನಿ, ಬಟಾಣಿ ಕಾಳು. ಇವಾಗ ಕುಕ್ಕರಿಗೆ ನಾನು ಆಯಿಲ್ ಹಾಕಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಮೇಲೆ ಸೊಂಪು, ಚಕ್ಕೆ, ಒಂದು ಸ್ವಲ್ಪ ಜೀರಿಗೆ, ಲವಂಗ, ಆಮೇಲೆ ಕರಿಮೆಣಸು ಅದೆಲ್ಲ ಹಾಕೋಬಹುದು, ಬಟ್ ನಾನು ಇವಾಗ ಹಾಕ್ತಾ ಇಲ್ಲ, ನಿಮ್ಮಲ್ಲಿದ್ದರೆ ನೀವು ಹಾಕ್ಕೊಳ್ಳಿ. ಆಮೇಲೆ ಇವಾಗ ನಾನು ತರಕಾರಿಗಳನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಇವಾಗ ಗ್ರೈನ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಆಮೇಲೆ ಅದರ ಜೊತೆ ಕರಿಮೆಣಸು ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅದರೊಳಗೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡಿ ಆಮೇಲೆ ಮಸಾಲ, ಗರಂ ಮಸಾಲ ಇರ್ಬೋದು, ಮೇನ್ ಪಲಾವ್ ಮಸಾಲ. ಗರಂ ಮಸಾಲ ಇನ್ನೂ ಒಂದೇ ಥರ ಇರುತ್ತೆ ಪಲಾವ್ ಮಸಾಲ ಕೂಡ. ನಾನಿಲ್ಲಿ ಅಕ್ಕಿ 1.5 ಲೋಟ ತೊಗೊಂಡಿದ್ದೀನಿ, ನಾನು ಲೋಟ ನಿಮ್ಗೆ ತೋರಿಸಿದ್ನಲ್ಲ, ಸೊ ಅದೇ ಲೋಟದಲ್ಲಿ 1.5 ಅಕ್ಕಿ ತೊಗೊಂಡಿದ್ದೀನಿ. ಇದು ಬೆಳ್ತಿಗೆ ಅಕ್ಕಿ. ಓಕೆ, ನಾನಿಲ್ಲಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾ ಇಲ್ಲ, ಬೆಳ್ತಿಗೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿರುವಂಥ ಅರೋಮ ಬರುತ್ತೆ. ಆಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ 3 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನನಗೆ ಸ್ವಲ್ಪ ಮಸಾಲ ಕಮ್ಮಿ ಅಂತ ಅನಿಸ್ತು, ಅದಕ್ಕೆ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ. ಸೊ ನೀವು ಕೂಡ ಈ ಥರ ಚೆಕ್ ಮಾಡ್ಬೋದು. ಕೊನೆಗೆ ನಾನಿಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದರೆ ಇದು ಟೇಸ್ಟೇ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದಾದ ನಂತರ ಬಟರ್ ಹಾಕ್ತಾ ಇದ್ದೀನಿ, ನನ್ನ ಮಗಳಿಗೆ ಬಟರ್ ತುಂಬ ಇಷ್ಟ, ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು. ಆಮೇಲೆ ಅದೇ ನಾನು ಹೇಳ್ದೆ ಅಲ್ವಾ, ಸ್ವಲ್ಪ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ ನಾನು ಇವಾಗ ಲಿಡ್ನ ಮುಚ್ತೀನಿ, ಆಮೇಲೆ 3 ವಿಸಿಲ್ ಆದ ನಂತರ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾನು 2 ಸಲ ತಿಂದಿದ್ದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇವಾಗ ಫಸ್ಟ್ ನಮ್ಮ ಮನೆಯ ಲಕ್ಷ್ಮಿ ನಿಶಾಳಿಗೆ ಹಾಕ್ತಾ ಇದ್ದೀನಿ. ನನ್ನ ಫಸ್ಟ್ ಯಾವಾಗಲೂ ನಾನು ನಿಶಾಳಿಗೇ ಕೊಡ್ತೀನಿ, ಅದಾದ ನಂತರ ಅವಳ ಅಪ್ಪನಿಗೆ ಸ್ವಲ್ಪ ಬಟರ್ ಹಾಕಿ ಕೊಡ್ತಾ ಇದ್ದೀನಿ. ಇದು ನನ್ನ ಪ್ಲೇಟ್. ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ತುಳಸಿ ಪೂಜೆ, ಸೊ ನಿಮಗೆಲ್ರಿಗೂ ತುಳಸಿ ಪೂಜೆಯ ಹಾರ್ದಿಕ ಶುಭಾಶಯಗಳು. ಓಕೆ, ಏನು ತುಳಸಿ ಪೂಜೆಗೆ ರೆಡಿ ಆಗಬೇಕಷ್ಟೇ,
ನಾವಿವಾಗ ಹೊರಗಡೆ ಹೋಗುವುದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳಲ್ಲಿ ಹೇಳ್ತಾ ಇದ್ದೀನಿ, ಅವಳಿಗೆ ರಜಾ ಇವತ್ತು ರಿವಿಷನ್ ಮಾಡೋದಕ್ಕೆ. ಹಾಗೆ ನನ್ನ ಸ್ವರ ಏನಿದೆ ನೋಡಿ ಹೋಗಿದೆ. ಇವ್ರು ಹೇಳ್ತಾ ಇದ್ರು ಏನೂ ಮಾಡಬೇಡ ಸುಮ್ಮನೆ ಕೂತ್ಕೋ ಅಂತ, ವಾಯ್ಸ್ ಇರಲಿಲ್ಲ. ನಿನ್ನೆ ನಾನು ಹೀಗೇನೆ ಮಾಡ್ತಾ ಇದ್ದೆ, ಅದಕ್ಕೆ ಅವರಂದರು ಏನು ಮಾಡಬೇಡ ಸುಮ್ಮನೆ ಇರು ನೀನು ಮಾತಾಡೋದೇ ಬೇಡ ಅಂತ. ಹಾಗೆ ಇವಾಗ ನಾನು ನಿಶಳಿಗೆ ಹೊರಗಡೆ ಹೋಗೋದಕ್ಕೆ ಬಟ್ಟೆ ಒಂದು ಕೊಡ್ತೀನಿ ಹಾಕೋದಕ್ಕೆ. ಆ್ಯಂಡ್ ಈ ಬಟ್ಟೆ ಹೊರಗಡೆ ಇತ್ತು, ಇವಾಗ ಒಳಗೆ ತೊಗೊಂಡು ಬಂದೆ. ಕಂಫರ್ಟ್ ಎಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನಿಶಳಿಗೆ ಒನ್ ಆಫ್ ಫೇವ್ರೆಟ್ ಇದು, ಅವಳು ತುಂಬ ಫೇವ್ರೆಟ್. ಅವಳಿಗೆ ಈ ಬಟ್ಟೆ ಏನಿದೆ ನೋಡಿ ತುಂಬ ಇಷ್ಟ ಅವಳಿಗೆ, ತುಂಬ ಅಂದರೆ ತುಂಬ. ಇದು ಏನಂತಂದರೆ ಬರೀ ಇದನ್ನು ಕೂಡ ಹಾಕೋಬೋದು, ಬಟ್ ಅವಳು ಈ ಥರ ಸಣ್ಣ ಸಣ್ಣ ಬಟ್ಟೆ ಅವಳಿಗೆ ಇಷ್ಟ ಇಲ್ಲ, ಅವಳಿಗೆ ಎಲ್ಲ ಬಟ್ಟೆ ದೊಡ್ಡ ದೊಡ್ಡದು ಬೇಕು. ಹಾಗಾಗಿ ಇದ್ರ ಜೊತೆ ಇದು, ಮೊದಲು ನನ್ನ ಹಸ್ಬೆಂಡ್ ಏನು ಅಂದ್ಕೊಂಡಿದ್ರು ಅಂತಂದರೆ ಇದು ಲಂಗ ಅಂತ ಅಂದ್ಕೊಂಡಿದ್ರು. ಮತ್ತು ನೋಡೋಕೆ ಅದು ಪ್ಯಾಂಟಾ ಅಂತ ಕೇಳ್ತಾ ಇದ್ದಾರೆ. ಸೊ ಮಕ್ಕಳು ಹಾಗೇನಲ್ವ, ಮಕ್ಕಳಿಗೆ ಅಜ್ಜ ಅಜ್ಜಿ ತುಂಬ ಇಷ್ಟ ಇರ್ತಾರೆ. ದೊಡ್ಡಮ್ಮ ದೊಡ್ಡಪ್ಪ ಇರ್ಬೋದು, ಮಾವ ಚಿಕ್ಕಪ್ಪ ತುಂಬ ಇಷ್ಟ ಇರ್ತಾರೆ ಮಕ್ಕಳಿಗೆ. ಸೊ ಸ್ಪೆಷಲ್ ಒಂದು ಬಾಂಡಿಂಗ್ ಅಂತ ಅವ್ರ ಜೊತೆ ಇರುತ್ತೆ. ಹಾಗೆಯೇ ನಾವು ಕೊಟ್ಟ ಬಟ್ಟೆ ಕೂಡ ಅವಳಿಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬರ್ತಿತ್ತು, ಬಟ್ ಅವಳು ಅಜ್ಜ ಕೊಟ್ಟದು ತುಂಬ ಇಷ್ಟ ಅವಳಿಗೆ. ಇದನ್ನು ಯಾವಾಗಲೂ ಸ್ಕೂಲಿಗೆ ಹೋಗಬೇಕಿದ್ರೆ ಅಮ್ಮ ನಾನು ಅಜ್ಜ ಕೊಟ್ಟಿರೋ ಬಟ್ಟೆ ಹಾಕ್ತೀನಿ, ಅಜ್ಜ ಕೊಟ್ಟಿರೋ ಬಟ್ಟೆ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದು ಈ ಥರ ಇದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಹಾಗೆ ಒಬ್ಬರು ಕಮೆಂಟ್ ಮಾಡಿಬಿಟ್ಟು ಕೂಡ ಹೇಳಿದರು ನಿಶಳ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ. ನನಗೂ ಕೂಡ ಇದು ತುಂಬ ಇಷ್ಟ ಆಯಿತು. ಹೀಗೆ ದೊಡ್ಡವ್ರದ್ದು ಕೂಡ ಇದೆ ಬಟ್ಟೆ. ಸೊ ತುಂಬ ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೋಡಿ ಚೆನ್ನಾಗಿದೆ ಅಲ್ವಾ. ನಿಮ್ಮ ಮಕ್ಕಳಿಗೆ ಏನಾದರೂ ತೊಗೊಳ್ಬೇಕು ಅಂತ ಅಂದರೆ ಗೋ ಫಾರ್ ಇಟ್, ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅದು. ಹಾಗೆ ನನ್ನ ದೊಡ್ಡ ಅಣ್ಣ ದೀಪಾವಳಿಗೆ ಬಟ್ಟೆ ತೆಗೆದು ಕೊಡಿ ನಿಶಳಿಗೆ ಅಂತ ಹೇಳಿದ್ದ. ಹಾಗೆ ನಿನ್ನೆ ನನ್ನ ತಂದೆ ಕಾಲ್ ಮಾಡಿ ಕೇಳ್ತಿದ್ರು ಯಾವಾಗ ಬರ್ತೀಯ ನೀನು, ಅಣ್ಣ ಹೇಳಿದ್ದಾನೆ ಬಟ್ಟೆ ತೆಗೆದು ಕೊಡೋದಕ್ಕೆ ಅಂತ. ನೋಡೋಣ, ಟೈಮ್ ಸಿಗ್ತಾ ಇಲ್ಲ ಎಲ್ಲೂ ಹೋಗೋದಕ್ಕೆ. ಇವಾಗ ನನಗೆ ಅಕ್ಕನ ಮನೆಗೆ ಹೋಗ್ಲಿಕ್ಕಿತ್ತು, ಅಲ್ಲಿಗೆ ಹೋಗೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸೊ ನೋಡೋಣ, ಇವಾಗ ನಾನು ಬಟ್ಟೆ ತೆಗೆದಿದ್ದೀನಿ. ಹಾಗೆ ನಾನು ಈ ಸಾರಿ ಹಾಕಬೇಕು ಅಂತ ಇದ್ದೀನಿ ಇವತ್ತು ತುಳಸಿ ಪೂಜೆಗೆ. ಇದು ಕೂಡ ನನ್ನ ತುಂಬ ಫೇವ್ರೆಟ್. ಏನಕ್ಕೆ ಫೇವ್ರೆಟ್ ಅಂತಂದರೆ ಇದು ದಿಬ್ಬನ್ ಸಾರಿ. ಸೊ ಎಲ್ಲ ಹೆಣ್ಮಕ್ಕಳಿಗೆ, ಸೊ ಅವರ ತಾಯಿ ಕಡೆಯಿಂದ ಏನೆಲ್ಲ ಬರುತ್ತೆ ನೋಡಿ ಅದೆಲ್ಲ ತುಂಬ ಇಷ್ಟ ಇರುತ್ತೆ. ಅದನ್ನು ಯಾವತ್ತೂ ಅವರು ಮರೆಯೋದಿಲ್ಲ, ಇವೆನ್ ಅದು ನನ್ನ ಮಗಳಾದರೂ ಸರಿ. ಸೊ ತಂದೆ ಕೊಟ್ಟಿರೋದು, ತಾಯಿ ಕೊಟ್ಟಿರೋದು, ಅಣ್ಣ ಕೊಟ್ಟಿರೋದು, ಅಕ್ಕ ಕೊಟ್ಟಿರೋದು ಅಂತ ಒಂದು ಇದಿರುತ್ತೆ ಅಲ್ವ. ಸೊ ಹಾಗಾಗಿ ಇದು ಇದು ತೊಗೊಂಡಿರೋದು. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಇದು, ತುಂಬ ಇಷ್ಟ ನನಗೆ. ಸರಿ ಸರಿ ಹಾಕ್ಕೊಂಡಿದ್ದೀನೋ ಎಲ್ಲವೋ ನನಗೆ ನೆನಪಿಲ್ಲ, ಬಟ್ ಇದು ನನಗೆ ತುಂಬ ಇಷ್ಟ, ತುಂಬ ತುಂಬ ತುಂಬ. ನನ್ನ ದಾರೆ ಸಾರಿಗಿಂತಲೂ ನನಗೆ ಈ ಸಾರಿ ತುಂಬ ಇಷ್ಟ. ಅದೇ ಹೇಳ್ತಾರಲ್ವ, ತಂದೆ ಕೊಡಿಸಿರೋದು ಆ್ಯಂಡ್ ತಾಯಿ ಕೊಡಿಸಿರೋದು ಅಂತ. ಸೊ ಬನ್ನಿ. ಆದರೆ ನಾನು ನಿನ್ನೆವರಲ್ಲಿ ಕೇಳಿದ್ದೆ, ಎರಡು ಸಾರಿ ತೋರಿಸಿದ್ದೆ, ಒಂದು ಈ ಸಾರಿ, ಇನ್ನೊಂದು ಬ್ಲೂ ಕಲರ್ದು. ಬ್ಲೂ ಅಲ್ಲ, ಬ್ಲೂ ಆ್ಯಂಡ್ ಪರ್ಪಲ್ ಎರಡು ಮಿಕ್ಸ್. ಅದು ಅದು ನನ್ನ ದೊಡ್ಡಣ್ಣನ ಮದುವೆಗೆ ನಾನು ಪೂಜೆಗೆ ಹಾಕ್ಕೊಂಡಿದ್ದೆ. ಅದೆರಡರಲ್ಲಿ ನನ್ನ ಹಸ್ಬೆಂಡ್ ಇದು ಚೂಸ್ ಮಾಡಿದರು, ನನ್ನ ಮಗಳು ಬ್ಲೂ ಚೂಸ್ ಮಾಡಿತ್ತು. ಸೊ ನಾನು ನನ್ನ ಹಸ್ಬೆಂಡ್ ಹೇಳಿದ್ನ ಹಾಕಬೇಕು ಅಂತ ಇದ್ದೀನಿ. ನೋಡೋಣ, ನನ್ನ ಮಗಳು ನೋಡಿದರೆ ನಿಮಗೆ ನೀವು ಯಾವಾಗಲೂ ಹಾಗೇನೆ ಅಪ್ಪ ಹೇಳಿದಾಗೆ ಕೇಳ್ತೀರಾ, ನಾನು ಹೇಳ್ದಾಗ ಕೇಳೋದಿಲ್ಲ.